ಇಡೀ ದೇಶದಲ್ಲಿ ಗಲಭೆ ಗಲಾಟೆ ಕೊಲೆ ದ್ವೇಷದ ಮನೋಭಾವನೆ ಇದೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಇಡೀ ದೇಶದಲ್ಲಿ ಗಲಭೆ ಗಲಾಟೆ ಕೊಲೆ ದ್ವೇಷದ ಇಸ್ಲಾಮಿನ ಮದರ್ಸಾ ಮೂಲಕ ಮದರ್ಸಾಗಳಲ್ಲಿ ಸಿಗ್ತಾ ಇರುವಂತ ಶಿಕ್ಷಣ ಮದರ್ಸಾದಲ್ಲಿ ಸಿಗ್ತಾ ಇರುವಂತ ತರಬೇತಿ ಇದು ಅಪಾಯಕಾರಿ ಇದೆ ಇವತ್ತು ಪಾಕಿಸ್ತಾನದಲ್ಲೇ ಮದರ್ಸಾಗಳನ್ನು ಬ್ಯಾನ್ ಮಾಡಿದ್ದಾರೆ ಇಸ್ಲಾಮಿಕ ರಾಷ್ಟ್ರ ಆದಂತ ಪಾಕಿಸ್ತಾನದಲ್ಲೇ ಮದರ್ಸಾಗಳು ತಲೆನೋವು ಆಗಿದವೆ ಅಂತಂದ್ರೆ ಅದನ್ನು ಬ್ಯಾನ್ ಮಾಡಬೇಕು ಅಂದ್ರೆ ಈಗ ನಮ್ಮ ದೇಶದಲ್ಲಿ ಮದರ್ಸಾಗಳ ಎಷ್ಟು ರೀತಿಯ ಅಪಾಯಕಾರಿ ಅಂತನ್ನುವಂತದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳು ಮದರ್ಸಾಗಳನ್ನು ಬ್ಯಾನ್ ಮಾಡಬೇಕು ಮದರ್ಸಾಗಳಲ್ಲಿ ಹೋಗ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳನ್ನು ಉರ್ದು ಶಾಲೆ ಸೇರಿಸಲಿ ಸೋ ಉರ್ದು ಶಾಲೆಯಲ್ಲಿ ಅಲ್ಲಿ ಕಲತ್ರೆ ಓದಿದ್ರೆ ಅವರಿಗೆ ನೌಕರಿ ಸಿಗುತ್ತೆ ಅವರಿಗೆ ವಿದ್ಯೆ ಸಿಗುತ್ತೆ ಅವರಿಗೆ ಸಾಕಷ್ಟು ಆಧಾರಗಳು ಸಿಗುತ್ತೆ ಸೋ ಹಾಗಾಗಿ ನಾನು ಹೇಳೋದು ಈ ಅಪಾಯದ ಮದರ್ಸಾಗಳನ್ನ ಬ್ಯಾನ್ ಮಾಡು ಈಗಾಗಲೇ ಪಿಎಫ್ಐ ಬ್ಯಾನ್ ಮಾಡಿದ ಸಾಕಷ್ಟು ಜನ ಮದರ್ಸಾಗಳಲ್ಲಿ ಓದಿದ್ದಾರೆ ಮದರ್ಸಾಗಳಲ್ಲಿ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ ಅಂತನ್ನುವಂಥದ್ದು ಕೂಡ ಇವತ್ತು ಎನ್ಐಎ ಮೂಲಕ ಸಿದ್ಧ ಆಗಿದೆ ಅಷ್ಟೇ ಅಲ್ಲ ಟೆರರಿಸ್ಟ್ಗಳು ಕೂಡ ಸಾಕಷ್ಟು ಜನ ಮದರ್ಸಾದ ಮೂಲಕನೇ ಅವರು ಭಯೋತ್ಪಾದಕರಾಗಿದ್ದು ಅವರು ಕುಕೃತ್ಯ ಮಾಡಿದ್ದು ಅವರು ಬಾಂಬ್ ಸಿಡಿಸಿದ್ದು ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ದಾಖಲೆಗಳಿದ್ದಾವೆ ಸೊ ಹಾಗಾಗಿ ಅಸ್ಸಾಂನಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಇಬ್ಬರು ಏನು ಮುಖ್ಯಮಂತ್ರಿಗಳು ಮದರ್ಸಾಗಳ ಮೇಲೆ ಹದ್ದಿನ ಕಣ್ಣು ಮದರ್ಸಾಗಳನ್ನ ಇಲ್ಲಿಗಲ್ ಮದರ್ಸಾಗಳನ್ನ ಬುಲ್ಡೋಜರ್ ಹಚ್ಚ ತೆಗಿತಾ ಇದ್ದಾರೆ ಮತ್ತು ಆ ಎರಡೂ ರಾಜ್ಯದಲ್ಲಿ ಮದರ್ಸಾಗಳಿಗೆ ಆಧುನಿಕ ಶಿಕ್ಷಣ ಕೊಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರಲ್ಲ ಇದು ಯೋಗ್ಯವಾಗಿದೆ ಸೊ ನಾನು ಹೇಳ್ತೀನಿ ನಮ್ಮ ಕರ್ನಾಟಕದ ಸರ್ಕಾರ ಕೇಂದ್ರ ಸರ್ಕಾರದವರು ಕೂಡ ಅದೇ ಮಾದರಿಯಲ್ಲಿ ಮದರ್ಸಾಗಳನ್ನ ಬ್ಯಾನ್ ಮಾಡಬೇಕು ಮದರ್ಸಾಗಳಲ್ಲಿ ನಮ್ಮ ರೆಗ್ಯುಲರ್ ಶಿಕ್ಷಣ ಕೊಡುವಂತಹ ಪ್ರಕ್ರಿಯೆ ಆಗಬೇಕು ಆ ಮದರ್ಸಾದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳನ್ನ ಮುಖ್ಯವಾಹಿನಿಗೆ ತರಬೇಕು ರಾಷ್ಟ್ರೀಯ ಪ್ರವಾಹಕ್ಕೆ ತರಬೇಕು ರಾಷ್ಟ್ರೀಯ ವಿಚಾರಧಾರೆಗೆ ತರಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೇನೆ.